अपने पूरे परिवार के साथ देखिए पैडमैन की कहानी. डाउनलोड एंड सब्सक्राइब टू द Z5 ऐप राइट नाउ. ಚೆನ್ನಾ ಪ್ಲೀಸ್ ಸ್ಟಾಪ್ ಇಟ್. ನಮ್ಮ ಮೂಡ್ ಆಫ್ ಆಗಿದೆ. ನನಗೆ ಗೊತ್ತು ಗ್ಯಾರಿ, ನಿಮ್ಮ ಮದುವೆ ಆದ ಗಂಡಸ್ರೆ ಎಷ್ಟು ನಿಮ್ಮನ್ನೆಷ್ಟೇ ಪ್ರೀತಿಸಿದ್ರು ಅಷ್ಟೇ ವ್ಯಾಲ್ಯೂನೇ ಇಲ್ಲ. ನಿನ್ನ ಮೂಡ್ ಯಾಕೆ ಆಫ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹೆಂಡತಿ ಯಾವನ ಜೊತೆನೋ ಡ್ರಾಪ್ ತಗೊಂಡ್ಲು ಅಂತ ತಾನೆ? ಸ್ನೇಹ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಇರೋದನ್ನೇ ಮಾತಾಡ್ತಾ ಇದ್ದೀನಿ. ಅವಳು ಅರುಣ್ ಪ್ರಸಾದ್ ಜೊತೆ ಕಾರಲ್ಲಿ ಹೋದಾಗ್ಲಿಂದ ನೀನು ಹೀಗೆ ಆಡ್ತಾ ಇದೀಯಾ. ನಿನ್ನ ಅವಳ ಬಗ್ಗೆ ಪೊಸೆಸಿವ್ ಆಗಿದ್ಯಾ? ಶನಯ್ಯ, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ನೀವೇ ಕಾಲ್ ಮಾಡಿದ್ರಿ. ಯಾಕೆ ಸಹನ, ಏನಾಯ್ತು, ಎನಿ ನ್ಯೂಸ್? ಸುಬ್ಬಲಕ್ಷ್ಮಿ ಒಂದು ಕಂಪನಿ ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅದಕ್ಕೆ ಅಂತ ನಿನ್ನೆ ಇವತ್ತು ಎಲ್ಲ ಸ್ಯಾಂಪಲ್ಸ್ನ ರೆಡಿ ಮಾಡ್ಕೊಂಡಿದ್ದಾಳೆ. ಯಾವ ಕಂಪ್ನಿ ಅದು? ಯಾರೋ ಅರುಣ್ ಪ್ರಸಾದ್ ಅಂತೆ, ಎಪಿ ಹೋಮ್ ಪ್ರಾಡಕ್ಟ್ಸ್ ಅಂತ ಕಂಪನಿ. ಓ ಹಾಯ್ ಮಿಸ್ಟರ್ ಗುರುಮೂರ್ತಿ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎನಿ ಹೌ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸುಬ್ಬಲಕ್ಷ್ಮಿ, ನೀವು ಹೋಗ್ಬೋದು. ಅಂಗಾರಿ ಮೇಡಮ್, ಕಾಂಟ್ರಾಕ್ಟು ರೀ. ಸುಬ್ಬಿ ಬಂದ್ಲು. ಸುಬ್ಬಲಕ್ಷ್ಮಿ. ಸುಬ್ಬಲಕ್ಷ್ಮಿ, ಹೋದ ಕೆಲಸ ಏನಾಯ್ತಮ್ಮ? ಅಂಕಲ್, ಇವತ್ ನನ್ನ ಕಣ್ಗಳು ಏನು ಹೇಳ್ತಿಲ್ವಾ? ಇಲ್ಲಮ್ಮ, ಇವತ್ತು ನಿನ್ ಕಣ್ಣು ಏನು ಹೇಳ್ತಾ ಇಲ್ಲ. ಆದ್ರೆ ನಿನ್ ಕೈಯಲ್ಲಿ ಬಚ್ಚಿಟ್ಕೊಂಡಿದ್ಯಲ್ಲ ಸ್ವೀಟ್ ಬಾಕ್ಸ್, ಅದು ನನ್ನ ಕಣ್ಣಿಗೆ ಬಿದ್ದ ಮೇಲೆ ನಿನ್ನ ಬಾಯಿಂದ ಸಿಹಿ ಸುದ್ದಿ ಬರ್ಲೇಬೇಕಲ್ವಾ? ಏನಾಯ್ತು ಹೇಳಮ್ಮ. ಅಂಕಲ್, ಆಂಟಿ, ನನಗೆ ಕಾಂಟ್ರಾಕ್ಟ್ ಸಿಕ್ಬಿಡ್ತು. ತುಂಬಾ ಸಂತೋಷ ಆಗ್ತಿದೆ ಸುಬ್ಬಲಕ್ಷ್ಮಿ. ಅಂಕಲ್, ಆಂಟಿಗೆ ಸ್ವೀಟ್ ಕೊಟ್ಬಿಡ್ತೀನಿ. ಅಂಕಲ್ ತಕೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಆಂಟಿ, ಬರೀ ದೊಡ್ಡವ್ರಿಗೆ, ತಗೋ ಚಿಕ್ಕ ತಗೋ 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 ತಿನ್ನು ತಿನ್ನು. ಹಂಗೆ ಸಾನಾ, ನೀನ್ ನಂಗೆ ಮಿಸ್ ಮಾಡಕ್ಕಿಲ್ವಾ? ಇರ್ಲಿ ಬಿಡು, ತಗ ಸ್ವೀಟು. ಅಯ್ಯ, ತಗ ಸ್ವೀಟ್ನ, ಇದು ಸ್ವೀಟು, ಕಾರವಾಗಿರಕ್ಕಿಲ್ಲ. ಅಂಕಲ್, ನಂಗಿದೆಲ್ಲ ಬ್ಯಾಡಿ, ತಕ್ಕಳಿ. ನನಗೆ ನನ್ ದುಡ್ಡು ಬರ್ತದಲ್ಲ, ಆಗ ನಾನು ಎಲ್ರಿಗೂ ಊಟ ಕೊಡಿಸ್ತೀನಿ. ಈಗಿದೆಲ್ಲ ಬ್ಯಾಡ. ನಾನು ಆವಾಗ ನನ್ ದುಡ್ಡಲ್ಲೇ ಆಪರೇಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ನಿನ್ ಸಹಾಯ ತಗೊಳ್ಳದೆ ಇದ್ದಿದ್ರೆ ಇವತ್ತು ನಿನ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಕೆಲವು ಸಮಯ ಸಂದರ್ಭದಲ್ಲಿ ನಮ್ಮ ಸ್ವಾಭಿಮಾನನ ಪಕ್ಕಕ್ಕಿಟ್ಬಿಡ್ಬೇಕಮ್ಮ. ಫಸ್ಟ್ ಆಫ್ ಆಲ್, ನಮ್ಮ ನಮ್ಮವ್ರ ಮಧ್ಯದಲ್ಲಿ ಈ ಸ್ವಾಭಿಮಾನ ಅನ್ನೋದು ಇರಲೇಬಾರ್ದು. ನಿನ್ ದುಡ್ಡು ಬರುತ್ತಲ್ಲ, ಆಗ ಈ ದುಡ್ಡನ್ನು ನನ್ಗೆ ವಾಪಸ್ ಕೊಡು. ಈಗ ಹೋಗ್ಬಾಮ್ಮ, ಸಂತೋಷದ ಸಮಯನ ಸಂತೋಷವಾಗೇ ಕಳಿಬೇಕು. ಮೊದ್ಲು ಹೊರಡು. ಅಂಕಲ್.
ನಮಗೆ ಈ ಹೋಟ್ಲದ ಊಟ ತಿಂಡಿ ಎಲ್ಲ ಸರಿ ಹೋಗಲ್ಲಮ್ಮ. ಇಲ್ಲದೆ ಇದ್ರೆ ಯಾವಾಗಲೂ ನಿನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಈಗ ಆ ಥರ ಕರ್ಕೊಂಡು ಹೋಗು, ನಮ್ಮಿಬ್ರದ್ದು ನೀನೇ ಜಮಾಯಿಸು. ಹೋಗಿ ಹೋಗ್ಬಿಟ್ಟು ಬಾ, ಹೋಗು. ಸರಿ ಅಂಕಲ್. ಸಾಕು, ಲೆಟ್ಸ್ ಗೋ. ಗಂಡ ಅನ್ನಿಸ್ಕೊಂಡವನು ಅಲ್ಲಿದ್ದಾನೆ, ಹೆತ್ತ ಮಗುನು ಅಲ್ಲೇ ಇದೆ, ಆದ್ರೆ ಇವಳು ಜೂನ್ ಜೊತೆ ಇಲ್ಲಿ ಮರೆಗೆ ಬಂದು ಚಕ್ಕಂದ ಆಡ್ತಾ ಇದ್ದಾಳೆ. ಸಾಕು, ಅವಳ ಕ್ಯಾರೆಕ್ಟರ್ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರು ನಾನಾಗಿರಲ್ಲ. ಓ ವಾಸು ಅವರೇ, ಬನ್ನಿ, ನಿಮಗೋಸ್ಕರನೇ ಕಾಯ್ತಿದ್ವಿ. ವಾಸು ಅವರೇ, ನೀವು ರಮೇಶ್ ಅವ್ರ ಹತ್ರ ಟ್ಯೂಷನ್ ಹೇಳಿಸ್ಕೊಳ್ಳೋಕ್ಕೆ ಇನ್ನೂ ಮನೆಗೆ ಹೋಗ್ತಿದ್ರಿ ಅಲ್ಲ, ಸೊ ನಿಮ್ಗಿಬ್ರು ಚೆನ್ನಾಗಿ ಗೊತ್ತಿರಬೇಕು. ಹೌದು ಮೇಡಮ್, ಗೊತ್ತು. ಇವರಿಬ್ಬರ ಮದುವೆ ಹೇಗಾಯಿತು ಅಂತ ಗೊತ್ತಿರಬೇಕಲ್ವಾ? ರಮೇಶ್ ಸರಿಗೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ಮೇಡಮ್, ಇಂದನೇ ಫೋರ್ಸ್ ಮಾಡಿ ಮದುವೆ ಮಾಡ್ಕೊಂಡಿದ್ದು. ಈ ಡೆತ್ ನೋಟಲ್ಲಿರೋ ಹ್ಯಾಂಡ್ ರೈಟಿಂಗ್ ಯಾರ್ದು ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಗೌರ ಗೌರ ತನ್ನ ಕೆಲಸನ ಪ್ರಾರಂಭ ಮಾಡ್ಬಿಟ್ಟ. ಏ ವಿಷ್ಣು, ನಾಗಮಣಿ ನನ್ನ ಕೈಗೆ ಸಿಗಬೇಕು ಅಂದ್ರೆ ಅದಕ್ಕೆ ನಿಮ್ಮ ಮನೆಯವರ ಸಹಕಾರ ನನಗೆ ಬೇಕೇ ಬೇಕು. ಇನ್ನೇನು ಕುತ್ತಿಗೆ ಕೈ ಹಾಕಕ್ ಬಂದ ಏನೋ? ಹೇಯ್, ಕೈ ಹಾಕ್ಲಾ ಹಿಂಗೆ. ಆಗ ಕಸ್ಮಲ್ನ ಬಿಗಿಯಾಗಿ ತಳ್ಳಿ ಏನು ತಕ್ಕಂತ ಸೊಂಟ ಕೈ ಹಾಕ್ಬೇಕು. ಅದು ಸೊಂಟ ತಪ್ಪಿಸಿಯ ಬ್ಯಾಡ ವರ್ಸಸ್. ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದೀಯಾ, ಮ್ಯೂಸಿಕ್ ಇರಲ್ಲ, ಕೌಂಟ್ಸ್ ಮಾತ್ರ ಇರುತ್ತೆ. ಆ ಕೌಂಟ್ಸ್ ನಾನು ಕೊಡ್ತೀನಿ, ಬೇಸಿಕ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಕೈಲಿ ಹಿಡ್ಕೋ, ಹಿಂಗೆ ಮಾಡು. ಒನ್ ಟೂ, ಒನ್ ಟೂ. ಏನು ಮುಖ ನೋಡ್ತಿದ್ಯಾ? ಮಾಡು. ನಿನ್ ಬಾಯಲ್ಲಿ ಏನಿಲ್ಲ ಅಂದ್ರು ನಿನ್ ಕಣ್ಣು ಏನೋ ರಹಸ್ಯ ಇದೆ ಅಂತ ಹೇಳ್ತಾ ಇದೆ. ನಿನ್ನ ಆಟ ಎಲ್ಲ ನನ್ ಮುಂದೆ ಬಿಡು, ನಾನೀ ವಾಡಗಿನ ಯಜಮಾನಿ ಆಗ್ತಾ ಇದ್ದೀನಿ. ಬದುಕಿರೋರ್ಗೆ ಇಲ್ಲಿ ತಿಥಿ ಮಾಡ್ತಿದ್ಯಲ್ಲ, ನಿನಗ್ ನನ್ ಬುದ್ಧಿ ಕಲಿಸ್ಬೇಕಾ ಬೇಡವಾ ಹೇಳು. ಅಮ್ಮನವ್ರಿಗೆ ಮೆಚ್ಚುಗೆ ಆಗಿಲ್ಲ ಅನ್ಸತ್ತೆ ನಾನು ಮಾಡಿದ ಪೂಜೆ. ನಾನೀಗ ವಿಷ ಕುಡಿಬೇಕು ಅಲ್ವಾ? ಬೇಡ ಕಣೆ ರೆಮ್ಮಯ್ಯ, ಬೇಡ ಕಣೆ. ಮಗಳೇ, ನಾನು ಬಂದಾಯ್ತು. ಅಪ್ಪ ರೆಮ್ಮಯ್ಯ, ಬಂದು ಪ್ರಸಾದ ಕುಡಿದು ಪೂಜೆನ ಪೂರ್ತಿ ಮಾಡು. ಸರಿ ಅಜ್ಜಿ.